ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ಇರುತ್ತೆ ನೀವು ಎಷ್ಟು ಅಡ್ಡೇ ಮಾಡ್ಕೋಬೇಕು ಅದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಕಳೆದ ವರ್ಷದ್ದು ಫೀಸ್ ಸ್ಟ್ರಕ್ಚರ್ ಈ ವರ್ಷ ಪ್ರೈವೇಟ್ ಕಾಲೇಜಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಸೀಟ್ ಸಾರಿ ಹತ್ತು ಪರ್ಸೆಂಟ್ ಫೀಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಇದಕ್ಕೆ ಹತ್ತು ಪರ್ಸೆಂಟ್ ಆ್ಯಡ್ ಮಾಡಬೇಕಾಗುತ್ತೆ ಫೀಸ್ನ ಬಟ್ ಗೌರ್ಮೆಂಟಲ್ಲೂ ಕೂಡ ಇನ್ಕ್ರೀಸ್ ಮಾಡ್ತಾರೆ ಅದಕ್ಕೆ ಅದನ್ನು ಅಪ್ಡೇಟ್ ಕೊಟ್ಟಿಲ್ಲ ಖಾಸಗಿ ಈ ಕಾಲೇಜುಗಳಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ನೀವು ಗೆಸ್ಟ್ ಮಾಡಿ ಈಗ ಬಂದ್ಬಿಟ್ಟು ನೋಡೋಣ ನಮ್ಮಲ್ಲಿ ಮೊದಲು ಇಂಜಿನಿಯರಿಂಗ್ ಅದ ಆರ್ಕಿಟೆಕ್ಚರ್ಗೆ ಬರ್ತೀನಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರಲ್ಲಿ ಜನರಲ್ ಮೆರಿಟ್ ಜನರಲ್ ಮೆರಿಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಇಂಜಿನಿಯರಿಂಗ್ ಫೀಸ್ ಎಷ್ಟು ಅಂತ ನೋಡೋದಾದರೆ ಇನ್ ಕೇಸ್ ಗೌರ್ಮೆಂಟಲ್ಲಿ ಹೊತ್ತಿರೋ ಅಂದರೆ ಮೂವತ್ತೆಂಟು ಸಾವಿರ ಇದೆ ಮೂವತ್ತೆಂಟು ಸಾವಿರ ಗೌರ್ಮೆಂಟ್ ಕಾಲೇಜಲ್ಲಿ ಒತ್ತಿರ ಅಂದರೆ ಇನ್ಕ್ರೀಸ್ ಮಾಡಿದ್ರೆ ನಲವತ್ತೈದು ಸಾವಿರ ಆಗುತ್ತೆ ಸೇಮ್ ಏಡೆಡ್ ಕಾಲೇಜಿನ ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ನೀವು ಸೀಟ್ನ ತೊಗೊಂಡ್ರೆ ಗೌರ್ಮೆಂಟ್ ಸೀಟ್ನ ಸೇಮ್ ಮೂವತ್ತೆಂಟು ಸಾವಿರ ಇದೆ ಇನ್ಕ್ರೀಸ್ ಮಾಡಿದ್ರೆ ನಲವತ್ತೈದು ಸಾವಿರ ಆಗುತ್ತೆ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ನೀವು ಇಂಜಿನಿಯರಿಂಗ್ನ ಮಾಡಿದ್ರೆ ತೊಂಬತ್ತೊಂದು ತೊಂಬತ್ತೆಂಟು ತೊಂಬತ್ತೊಂದು ಅಂದರೆ ನೈಂಟಿ ನೈಂಟಿ ತೌಸಂಡ್ ಪ್ಲಸ್ ನಿಮಗೆ ಫೀಸ್ ಆಗುತ್ತೆ ಇದು ಪ್ರತಿ ವರ್ಷ ವರ್ಷ ಫೀಸು ವರ್ಷ ವರ್ಷ ಪೇ ಮಾಡೋಕ್ಕಾಗುತ್ತೆ ನೈಂಟಿ ತೌಸಂಡ್ ಪ್ಲಸ್ ಫೀಸ್ ಇದೆ ಅದು ಒನ್ ಲ್ಯಾಕ್ ಪ್ಲಸ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಹತ್ತು ಸಾವಿರ ಒಂದು ಲ್ಯಾಕ್ ಇಪ್ಪತ್ತು ಸಾವಿರದವರೆಗೂ ನಿಮಗೆ ಇನ್ಕ್ರೀಸ್ ಆಗುತ್ತೆ ಆ್ಯಸ್ ಪರ್ ಗೌರ್ಮೆಂಟ್ ಡೈರೆಕ್ಷನ್ ಅಷ್ಟಾಯಿತಾ ಆಯಿತಾ ನೀವೇನಾದರೂ ಟು ಎ ಟು ವಿ ಥ್ರೀ ಎ ತ್ರೀ ವಿ ಆಗಿದ್ದರೆ ಅದೇ ರೀತಿ ನೀವು ಜನರಲ್ ಮೆರಿಟ್ ಆಗಿದ್ದಾರ ಅಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಸೀಟ್ನ ತಗೊಂಡು ತೆಗೆದುಕೊಂಡ್ರೆ ಅಪ್ ಟು ಫೋರ್ಟಿ ಫೈವ್ ತೌಸಂಡ್ ಅಷ್ಟು ನಿಮ್ದು ಫೀಸ್ ಆಗುತ್ತೆ ಖಾಸಗಿ ಶಾಲೆಯಲ್ಲಿ ನೀವು ತೆಗೆದುಕೊಂಡ್ರೆ ಒಂದು ಲಕ್ಷ ಪ್ಲಸ್ ನಿಮಗೆ ಫೀಸ್ ಆಗುತ್ತೆ

ಅದರದ್ದೇ ಎಸ್ ಎನ್ ಕೋಟ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಶೇಕಡ ಫೈವ್ ಪರ್ಸೆಂಟೇಜ್ ಬಂದುಬಿಟ್ಟು ಯಾರು ಎಕನಾಮಿಕಲಿ ವೀಕ್ ಇದ್ದಾರೆ ಅವರಿಗೆ ಎಸ್ ಎನ್ ಕೆಳಗಡೆ ಸೀಟ್ ಸಿಗುತ್ತೆ ಅವರು ನೀವು ಒಂದು ಸೀಟ್ ತಗೊಂಡ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಇಪ್ಪತ್ತೊಂದು ಸಾವಿರ ಫೀಸ್ ಇದೆ ಪ್ರೈವೇಟಲ್ಲಿ ಮೂವತ್ತೊಂದು ಸಾವಿರ ಇದೆ ಇದು ಬಂದುಬಿಟ್ಟು ಎಸ್ ಎನ್ ಕೆ ಕೋಟ ಎಲ್ಲ ಕ್ಯಾಟಗರಿ ಅವರಿಗೆ ಅಪ್ಲಿಕಬಲ್ ಆಗುತ್ತೆ ಕೇಸ್ ನಿಮ್ಮದು ಫೀಸ್ ಸಾರಿ ನಿಮ್ಮದು ಇನ್ಕಮ್ ಆರು ಲಕ್ಷದ ಒಳಗಡೆ ಇದ್ದರೆ ನೀವು ಕೂಡ ಎಸ್ ಎನ್ ಕೆ ಕೋಟೆಗೆ ಎಲಿಜಿಬಲ್ ಆಗಿರ್ತೀರ ಯಾವುದೇ ರೀತಿ ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮದು ಫೀಸ್ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರ ಮೂವತ್ತೊಂದು ಸಾವಿರ ಇದೆ ಇದು ಬೆಸ್ಟ್ ಆಪ್ಷನ್ನು ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ ಅವರು ಎಸ್ ಎನ್ ಕಿ ಕೊಳಗಡೆ ನೀವು ಸೀಟನ್ನ ತೆಗೆದುಕೊಂಡ್ರೆ ಕಡಿಮೆ ಫೀಸ್ನಲ್ಲಿ ನೀವು ಇಂಜಿನಿಯರಿಂಗ್ನ ಮುಗಿಸ್ಬೋದು ಅರ್ಥ ಆಯಿತಾ ನಂತರ ಎಸ್ ಸಿ ಎಷ್ಟೇ ನೋಡೋದಾದರೆ ಎಸ್ ಸಿ ಎಷ್ಟಿ ಅವರು ಕೇವಲ ಐನೂರು ರೂಪಾಯಿ ಎಸ್ ಸಿ ಎಷ್ಟು ಬಹುಶಃ ಇನ್ಕ್ರೀಸ್ ಸಾಧ್ಯತೆ ಕಡಿಮೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡಿದ್ರೆ ಮಾಡ್ಬೋದು ಅವರು ಕೇವಲ ಐನೂರು ರೂಪಾಯಲ್ಲಿ ಅವರು ಯಾವುದೇ ಕಾಲೇಜಿನಲ್ಲೂ ಕೂಡ ಅವರು ಸೀಟ್ನ ಕೂಡ ಪಡೆದುಕೊಳ್ಳಬೋದು ಐನೂರು ರೂಪಾಯಿಗೆ ಇನ್ಕಮ್ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಅಪ್ ಟು ಎರಡುವರೆ ಲಕ್ಷ ಇರಬೇಕಾಗುತ್ತೆ ಎರಡೂವರೆ ಲಕ್ಷ ಮೇಲಿದ್ರೆ ಅವರಿಗೆ ಫೀಸ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದಿಂದ ಮೂವತ್ತು ಸಾವಿರ ರೇಂಜ್ಗೈತೆ ಅವರು ಎರಡು ಲಕ್ಷ ಒಳಗಿದ್ರೆ ಕೇವಲ ಐನೂರು ರೂಪಾಯಿಗೆ ಇದ್ರೆ ಮುಗಿಸ್ತಾರೆ ಬರೀ ಐನೂರು ರೂಪಾಯಿ ಏನಂತ ಕೇಳಿದ್ರೆ ಎಷ್ಟು ಇಷ್ಟ ಅವರಿಗೆ ಐನೂರು ರೂಪಾಯಿ ಪ್ಲಸ್ಸು ಕಾಲೇಜ್ ಫೀಸು ಆ್ಯಡ್ ಆಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಅಷ್ಟೇ ಆ್ಯಡ್ ಆಗುತ್ತೆ ಹುಟ್ಟಾರೆ ಅವರು ಟ್ವೆಂಟಿ ತೌಸಂಡ್ ಒಳಗೆ ಅವರು ಇಂಜಿನಿಯರಿಂಗ್ನ ಮುಗಿಸ್ತಾರೆ ಯಾವುದೇ ಕಾಲೇಜಲ್ಲಿ ಹೋದ್ರೂ ಕೂಡ ಗ್ಯಾಪ್ ನೋಡ್ಕೊಳ್ಳಿ ಇನ್ ಕೇಸ್ ಎಸ್ ಎಸ್ ಟಿ ಅವರಿಗೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದರೆ ತರ್ಟಿ ಟು ಫೋರ್ಟಿ ತೌಸಂಡ್ ಆ ರೇಂಜ್ಗೆ ಫೀಸ್ ಇದೆ ಆರಾಮಾಗಿ ಅವರು ಇಂಜಿನಿಯರಿಂಗ್ ಮುಗಿಸ್ತಾರೆ ಬಟ್ ಕ್ಯಾಟಗರಿ ಒನ್ ಅವರಿಗೆ ಅಲ್ಲಿ ಕ್ಯಾಟಗರಿ ಒನ್ ಅವರಿಗೆ ಇಂಜಿನಿಯರಿಂಗ್ ಗೊತ್ತಿಲ್ಲ ಅಂದರೆ ಇಪ್ಪತ್ತೊಂದು ಸಾವಿರ ಬಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಇದೆ ಪ್ರೈವೇಟ್ ಕಾಲೇಜಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈ ಟು ಏಯ್ಟಿ ತೌಸಂಡ್ ನಿಮಗೆ ಫೀಸ್ ಆಗುತ್ತೆ ಗ್ಯಾಪ್ ನೋಡ್ಕೊಳ್ಳಿ ಜನರಲ್ ಮೆರಿಟ್ ಅವರಿಗೆ ಫೀಸ್ ಜಾಸ್ತಿ ಇದೆ ಗೌರ್ಮೆಂಟ್ ಕಾಲೇಜಲ್ಲಿ ಫೋರ್ಟಿ ಟು ಫೋರ್ಟಿ ಫೈವ್ ತೌಸಂಡ್ ಬರುತ್ತೆ ಪ್ರೈವೇಟಲ್ಲಿ ಒನ್ ಲ್ಯಾಕ್ ಪ್ಲಸ್ ಬರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಕೇವಲ ಐನೂರು ರೂಪಾಯಿ ಬರುತ್ತೆ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇನ್ಕಮ್ ಎರಡೂವರೆ ಲಕ್ಷ ಮೇಲಿದ್ದರೆ ಅವರಿಗೆ ತರ್ಟಿ ಟು ಫೋರ್ಟಿ ತೌಸಂಡ್ರೆಂಗೆ ಅದು ಫೀಸ್ ಇದೆ ಇಷ್ಟೇ ಇಂಜಿನಿಯರಿಂಗ್ ಅಲೆಕ್ಟಿಕ್ಚರ್ ಗ್ಯಾಪ್ ನೋಡ್ಕೊಳ್ಳಿ ಒಂಥರ ಫಾರ್ಮ್ ಬಿ ಫಾರ್ಮ್ ನೋಡೋದಾದರೆ ಬಿ ಫಾರ್ಮ್ ಹೆಂಗಿದೆ ಅಂದರೆ ಕ್ಯಾಟಗರಿ ಟು ಏ ಟು ಬಿ ತ್ರೀ ಏ ಥ್ರೀ ಬಿ ಅವರಿಗೆ ಗೌರ್ಮೆಂಟಲ್ಲಿ ಹದಿನಾಲ್ಕು ಸಾವಿರ ಇದೆ ಪ್ರೈವೇಟಲ್ಲಿ ಇಪ್ಪತ್ತಾರು ಸಾವಿರ ಇದೆ ಎಫ್ ನೋಡ್ಕೊಳ್ಳಿ ಗೌರ್ಮೆಂಟ್ ಹದಿನಾಲ್ಕು ಪ್ರೈವೇಟಲ್ಲಿ ಇಪ್ಪತ್ತಾರು ಇನ್ ಕೇಸ್ ನೀವು ಜನರಲ್ ಮೆರಿಟ್ ಟು ಏ ಟು ಬಿ ತ್ರೀ ಏ ತ್ರೀ ಬಿ ಇದ್ದರೆ ನೀವು ಸೇಮ್ ಎಸ್ ಸಿ ಎಷ್ಟೇ ಆಗಿದೆ ಸೇಮ್ ಕೇವಲ ಐನೂರು ರೂಪಾಯಿ ಎಸ್ ಸಿ ಎಷ್ಟಾಗಿ ಇನ್ಕಮ್ ಜಾಸ್ತಿ ಇದ್ದರೆ ನಿಮ್ಮದು ಆರು ಸಾವಿರ ರೂಪಾಯಿ ಅಷ್ಟೇ ಆರು ಸಾವಿರ ರೂಪಾಯಿ ಅಷ್ಟೇ ನಮ್ಮದು ಎಸ್ ಎಸ್ ಟಿ ಆಗಿ ನಮ್ದು ಇನ್ಕಮ್ ಜಾಸ್ತಿ ಇದ್ದರೆ ಆರು ಸಾವಿರ ರೂಪಾಯಿ ಕ್ಯಾಟಗರಿ ಒನ್ ಆಗಿದ್ದರೆ ಕೂಡ ನಿಮ್ಮದು ಗೌರ್ಮೆಂಟಲ್ಲಿ ಆರು ಸಾವಿರ ರೂಪಾಯಿ ಪ್ರೈವೇಟಲ್ಲಿ ಹದಿನೇಳು ಸಾವಿರ ರೂಪಾಯಿ ನಿಮ್ಮದು ಫೀಸ್ ಇರುತ್ತೆ ಬಂದ್ಬಿಟ್ಟು ಬಿ ಫಾರ್ಮಾ ಆ ಥರ ಡಿ ಫಾರ್ಮಾ ಇನ್ಕೇಸ್ ನೀವು ಡಿ ಫಾರ್ಮಾ ಮಾಡ್ತೀರಾ ಅಂದರೆ ನೋಡೋದಾದರೆ ಹನ್ನೆರಡು ಹೇಳಿ ಕಾಲೇಜಲ್ಲಿ ಅದೇ ಜನರಲ್ ಮೆರಿಟು ಟು ಎಲ್ ಟು ಬಿ ತ್ರೀ ತ್ರಿ ಬಿ ಅವರಿಗೆ ಅರುವತ್ತೇಳು ಸಾವಿರ ಇದೆ ಎಸ್ ಸಿ ಎಷ್ಟಕ್ಕೆ ಸೇಮ್ ಐನೂರು ರೂಪಾಯಿ ಎಸ್ ಸಿ ಎಷ್ಟು ಇನ್ಕಮ್ ಜಾಸ್ತಿ ಇರೋರಿಗೆ ಐದು ಸಾವಿರದ ಇನ್ನೂರು ರೂಪಾಯಿ ಇದೆ ಕೆಟಗರಿ ಒನ್ ಅವರಿಗೆ ಅರುವತ್ತೇಳು ಸಾವಿರದ ಐನೂರು ರೂಪಾಯಿ ಇದೆ ಬಂದ್ಬಿಟ್ಟು ಫಾರಮ್ ಡಿ ಒಂಥರ ಫಾರಮ್ ಸೈನ್ಸ್ ಮಾಡೋದಾದರೆ ಫಾರಮ್ ಸೈನ್ಸ್ ಬಂದ್ಬಿಟ್ಟು ಜನರಲ್ ಮೆರಿಟು ಟ್ವೆಲ್ ಟು ಬಿ ತ್ರೀ ಐ ಬಿ ಅವ್ರಿಗೆ ಇಪ್ಪತ್ತೊಂಬತ್ತು ಸಾವಿರ ಇದೆ ಸೇಮ್ ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಇನ್ಕಮ್ ಜಾಸ್ತಿ ಇರೋರಿಗೆ ಹದಿನೈದು ಸಾವಿರ ರೂಪಾಯಿ ಇದೆ ನಂತರ ಕೆಟಗರಿ ಒನ್ ಅವ್ರಿಗೆ ಇಪ್ಪತ್ತೊಂಬತ್ತು ಸಾವಿರ ಇದೆ ಆನಂತರ ಬಿ ವಿ ಎಸ್ ಸಿ ಮತ್ತು ಬಿ ಎಫ್ ಎಸ್ ಸಿ ಡೈರಿ ಸೈನ್ಸ್ ಅದೆಲ್ಲ ಗೋರ್ಮೆಂಟ್ ಕಾಲೇಜಲ್ಲಿ ಬಂದ್ಬಿಟ್ಟು ಟು ಏ ಬಿ ತ್ರೀ ಏರಿ ಬಿ ಅವರಿಗೆ ಬಿ ವಿ ಎಸ್ ಸಿ ಐವತ್ತ್ಮೂರು ಸಾವಿರ ಇದೆ ಬಿ ಎಫ್ ಎಸ್ ಸಿ ಬಿ ಎಫ್ ವಿ ಸಿ ಬಂದುಬಿಟ್ಟು ಇಪ್ಪತ್ತೊಂಬತ್ತು ಸಾವಿರ ಇದೆ ಟು ಏ ಟು ಬಿ ತ್ರೀ ವಿ ಅವ್ರಿಗೆ ಬರೀ ಟೆನ್ ತೌಸಂಡ್ ಪ್ಲಸ್ ಇದೆ ಟೆನ್ ತೌಸಂಡ್ ಅಷ್ಟೇ ಇದೆ ಎಸ್ ಎಸ್ ಟಿ ಅವರಿಗೆ ಸೇಮ್ ಇನ್ಕಮ್ ಜಾಸ್ತಿ ಇದ್ದರೂ ಕೂಡ ಸೇಮ್ ಇದೆ ಬಟ್ ಟು ಕ್ಯಾಟಗರಿ ಒನ್ ಅವ್ರಿಗೆ ಹದಿನಾರು ಹದಿನೇಳು ಸಾವಿರ ಇದೆ ಅಲ್ಲಿ ಎಸ್ ಎಸ್ ಟಿ ಅವರಿಗೆ ಅಪ್ ಟು ಟೆನ್ ಲ್ಯಾಕ್ ಅಪ್ ಟು ಹತ್ತು ಲಕ್ಷ ಹತ್ತು ಲಾಕ್ವರೆಗೂ ನಿಮ್ಮದು ಇನ್ಕಮ್ ಇದ್ದರೆ ನಿಮ್ಮದು ಸ್ವಲ್ಪ ಫೀಸು ತರ್ಟಿ ಟು ಫೋರ್ಟಿ ತೌಸಂಡ್ ರೇಂಜ್ಗೆ ಐತೆ ನಿಮ್ಮದು ಎರಡೂವರೆ ಲಕ್ಷಕ್ಕಿಂತ ಒಳಗೆ ಇನ್ಕಮ್ ಇದ್ದರೆ ಕೇವಲ ನೀವು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ನೀವು ಇಂಜಿನಿಯರಿ ಮುಗಿಸ್ಬೋದು ಸಿಂಪಲ್ಲು ಇಂಜಿನಿಯರಿಗೆ ಅದೇ ರೀತಿ ಬೇರೆ ಕೋರ್ಸ್ಗಳನ್ನ ಕೂಡ ಪ್ಲಸ್ ಕಾಲೇಜ್ ಫೀಸ್ ಆ್ಯಡ್ ಆಗುತ್ತೆ ಅಪ್ ಟು ಫಿಫ್ಟೀನ್ ತೌಸಂಡ್ ಒಳಗೆ ನೀವು ನಿಮ್ಮ ಇಂಜಿನಿಯರಿಂಗ್ ಫೀಸ್ನ ಫಸ್ಟ್ ಇಯರ್ ನೀವು ಕಟ್ಬೋದು ಕಂಪ್ಲೀಟ್ಲಿ ನಿಮ್ಮದು ರೀಫಂಡ್ ಆಗುತ್ತೆ ದುಡ್ಡು ಡೋಂಟ್ ವೆರಿ ನೀವು ಹಂಗನ್ನು ಉಚಿತವಾಗಿ ನೀವು ಸ್ಟಡಿ ಮಾಡಿರೋ ಥರ ಆಗುತ್ತೆ ಯೂನಿವರ್ಸಿಟಿ ಫೀಸ್ ಅಂತ ಇರುತ್ತೆ ಇದನ್ನ ಕಡ್ಡಾಯವಾಗಿ ಕಟ್ಟಬೇಕಾಗುತ್ತೆ ಇಂಜಿನಿಯರಿಂಗ್ಬಿಟ್ಟು ಹತ್ತು ಸಾವಿರ ಇದೆ ಇದು ಎಲ್ರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಯೂನಿವರ್ಸಿಟಿ ಫೀಸ್ ಸೇಮ್ ಮತ್ತೆ ಕಡ್ಡಾಯ ಇಂಜಿನಿಯರಿಂಗ್ ಹತ್ತು ಸಾವಿರ ಆರ್ಕಿಟೆಕ್ಚರ್ ಹನ್ನೊಂದು ಸಾವಿರ ಬಿ ಫಾರ್ಮ್ ಐದು ಸಾವಿರ ಡಿ ಫಾರ್ಮ ನಾಲ್ಕು ಸಾವಿರದ ಇದೆ ಇದು ಬಂದುಬಿಟ್ಟು ನಿಮ್ಮದು ಮೇಲರ ಟೇಬಲ್ನಲ್ಲೇ ಫೀಸ್ ಆ್ಯಡ್ ಆಗಿದೆ ಎಷ್ಟೇ ಅವರಿಗೆ ಆ್ಯಡ್ ಆಗಿರೋದಿಲ್ಲ ಅವ್ರಿಗೆ ಸಪ್ರೇಟಾಗಿ ಕಟ್ಬೇಕಾಗುತ್ತೆ ಗ್ಯಾಪ್ ನೋಡ್ಕೊಳ್ಳಿ ಇದ್ರೂ ಅಪಾರ್ಟ್ ಬಂದುಬಿಟ್ಟು ಆರುನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಅಂತ ತಗೊಳ್ತಾರೆ ನಂತರ ಯಾರೆಲ್ಲ ನೀವು ಖಾಸಗಿ ಕಾಲೇಜುಗಳಲ್ಲಿ ಯಾರೆಲ್ಲ ಪ್ರೈವೇಟಲ್ಲಿ ಓದ್ತಾ ಇದ್ದಾರೆ ಗ್ಯಾಪ್ ನೋಡ್ಕೊಳ್ಳಿ ಪ್ರೈವೇಟಲ್ಲಿ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗುತ್ತೆ ಪ್ರೈವೇಟ್ ಕಾಲೇಜ್ಗಳನ್ನು ತಮ್ಮ ಎಕ್ಸ್ಟ್ರಾ ಫೀಸ್ ಕಾಲೇಜ್ ಫೀಸ್ ಅಂತ ಹೇಳಿ ಎಕ್ಸ್ಟ್ರಾ ಟ್ವೆಂಟಿ ಟು ತರ್ಟಿ ತೌಸಂಡ್ ಚಾರ್ಜ್ ಮಾಡ್ತಾರೆ ಯಾಕೆ ನೋಡ್ಕೊಳ್ಳಿ ನೀವೇನಾದರೂ ಪ್ರೌಟ್ ನೀವು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿ ಎಸ್ ಸಿ ಎಸ್ ಟಿ ಆಗಿ ಯಾವುದೇ ಕ್ಯಾಟಗರಿ ಆಗಿ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಹೋದರೆ ಹತ್ತು ಸಾವಿರ ನಿಮ್ಮದು ಮಾಮೂಲಿ ಯೂನಿವರ್ಸಿಟಿ ಫೀಸ್ ಇರುತ್ತೆ ಪ್ರೈವೇಟಲ್ಲಿ ಹೋದರೆ ಟ್ವೆಂಟಿ ಟು ತರ್ಟಿ ತೌಸಂಡ್ ನಿಮಗೆ ಯೂನಿವರ್ಸಿಟಿ ಫೀಸ್ ಇರುತ್ತೆ ಅದು ನಿಮ್ಮ ಈ ಫೀಸ್ಗೆ ಜೊತೆ ಎಕ್ಸ್ಟ್ರಾ ಫೀಸ್ ಅದು ನೀವು ವರ್ಷ ವರ್ಷ ಸಿ ಟಿ ಫೀಸ್ ಕಟ್ಟುತ್ತೆಲ್ಲ ಅದ್ರ ಜೊತೆ ಎಕ್ಸ್ಟ್ರಾ ಫೀಸ್ ಆಗಿರುತ್ತೆ ಅದನ್ನು ನೀವು ಕಡ್ಡಾಯವಾಗಿ ಕಟ್ಟಬೇಕಾಗುತ್ತೆ ಬಟ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನೀವು ಹೋದರೆ ಅಂದರೆ ಅದು ನಿಮ್ಮ ಫೀಸಿಗೆ ಇನ್ಕ್ಲೂಡ್ ಆಗಿರ್ತದೆ ಬಟ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಮತ್ತೆ ನೀವು ಕಾಲೇಜ್ ಫೀಸನ್ನು ಕೂಡ ಕಟ್ಟಲೇಬೇಕಾಗುತ್ತೆ ಇದನ್ನು ವಿದ್ಯಾರ್ಥಿಗಳು ನಿಮ್ಗೆ ಗ್ಯಾಪ್ ನೋಡ್ಕೊಳ್ಳಿ ಒಟ್ಟಾರೆ ಎಸ್ ಸಿ ಎಸ್ ಟಿ ಅವರು ಆರಾಮಾಗಿ ಕಡಿಮೆ ಇದರಲ್ಲಿ ಇಂಜಿನಿಯರಿಂಗ್ ಮಾಡ್ಬೋದು ಬಟ್ ಟು ಎ ಟು ಬಿ ತ್ರೀ ತ್ರೀ ಬಿ ಅವರಿಗೆ ಸ್ವಲ್ಪ ದುಬಾರಿ ಆಗಿದೆ ಕ್ಯಾಟಗರಿ ಒನ್ ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಓಕೆ ಇದೆ ಪ್ರೈವೇಟ್ ಕಾಲೇಜ್ಗಳು ಕೂಡ ಅಲ್ಪಮಟ್ಟಿಗೆ ದುಬಾರಿ ಆಗಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು